नमस्कार अमोघ न्यूज के स्वागत नानु स्मिता बाबू तुमकूर समीपद गोळूरु ग्राम पंचायती चुनाव हिन्नेलेयल्ली बीजेपी मत्तु जेडीएस बेंबलित अभ्यर्थिगळु बिरुसिनिंद मतयाचने नडेसिदरु तुमकूर तालूकिन ग्राम पंचायती चुनाव इपत्तेरडरंदु नडेयलिद्दु चुनाव के स्पर्धिसिरुव अभ्यर्थिगळु मने मनेगे तेरळि मतदाररन्न खुद्दागि भेटि माडि मतयाचिसिदरु तुमकूरिगे समीपदल्लिरुव गोळूरु ग्राम पंचायती चुनाव बिरुसिनिंद नडेयुत्तिद्दु ई पंचायतियल्लि बीजेपि बेंबलित अभ्यर्थिगळु अधिकारद सूत्र हिडियलु हरसाहस नडेसुत्तिदे ई गोळूरु ग्राम पंचायती व्याप्तियल्लि माजि शासक बि सुरेश गौडरवरु साकष्टु अभिवृद्धि केलस माडिरुवुदरिंद अभिवृद्धिय मंत्रद मूलक मतय ಗೋಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯ ಗೋಳೂರು ಶಿವಕುಮಾರ್ ತಿಳಿಸಿದರು 22 12 20 ರಂದು ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೆಯಲಿದ್ದು ನಾವು ನಮ್ಮ 13 ಜನ ಅಭ್ಯರ್ಥಿಗಳನ್ನು ಗೋಳೂರು ಗ್ರಾಮದಿಂದ ಹಾಕಿದೀವಿ ನಾವು ಬಿಜೆಪಿ ಪರವಾಗಿ ಆದಂತ ಅಭ್ಯರ್ಥಿಗಳನ್ನು ಹಾಕಿರೋದ್ರಿಂದ ನಾವು ಓದ್ ಬಾರಿನೂ ಕೂಡ 9 ಜನ ಅಭ್ಯರ್ಥಿಗಳನ್ನು ಗೋಳೂರಿನಿಂದ ಆಯ್ಕೆ ಮಾಡಿದ್ದೆ ಈ ಸರಿನೂ ಕೂಡ ನಾವು ಮಾಡಿದಂತ ನಮ್ಮ ಮಾಜಿ ಶಾಸಕರು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಮತ್ತೆ ನಮ್ಮ ಸದಸ್ಯರು ಹಿಂದಿನ ಸದಸ್ಯರು ಮತ್ತೆ ಈಗ ವಸ್ತಾಪಟ್ಟಿರುವಂತ ಸದಸ್ಯರು ಕೂಡ ಆ ಒಂದು ಕೆಲಸವನ್ನು ಮಾಡುತ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ಇವತ್ತು ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಈ ಒಂದು ಚುನಾವಣೆಯಲ್ಲಿ ಏನು ಹಿಂದೆ ಆದಂತ ಅಭಿವೃದ್ಧಿ ಕೆಲಸ ನಮ್ಮ ಗ್ರಾಮದಲ್ಲಿ ಆದಂತ ಏನು ಗಣಪತಿ ದೇವಸ್ಥಾನ ಇರಬಹುದು ಸಿಸಿ ರಸ್ತೆ ಇರಬಹುದು ಮತ್ತೆ ನಮ್ಮ ಹರಿಜನ ಕಾಲೋನಿ ದುರ್ಗಾದೇವಿ ದೇವಸ್ಥಾನ ಇವೆಲ್ಲವೂ ಕೂಡ ನಮಗೆ ಸ್ಕೂಲ್ ಇರ್ಬೋದು ಹೈಟೆಕ್ ಶಾಲೆ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಏನು ಹಿಂದಿನ ಶಾಸಕರ ಒಂದು ಕೆಲಸಗಳು ಇವತ್ತು ಸಾಕ್ಷಿಯಾಗಿದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೀಟುಗಳನ್ನು ಕೂಡ ಗೂಳೂರು ಗ್ರಾಮದಲ್ಲಿ ಗೆಲ್ಲೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಶಿವಕುಮಾರ್ ಹೇಳಿದರು ಈ ಪಂಚಾಯಿತಿಯಲ್ಲಿ ಜಿಎಸ್ ಶಿವಕುಮಾರ್ ಅಭಿಮಾನಿ ಬಳಗ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ತಮಗೆ ಶ್ರೀರಕ್ಷೆ ಆಗಿದೆ ಎಂದು ಅಭ್ಯರ್ಥಿ ಜಿಎಸ್ ಸಿದ್ದರಾಜು ಹೇಳಿದರು ನಾವು ಎರಡನೇ ಬ್ಲಾಕ್ನಿಂದನ ನಮ್ಮ ಗೂಳೂರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಜಿಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಎದುರಿಸಕ್ಕೆ ನಾವು ಬಂದಿದ್ದೀವಿ ಗೂಳೂರಿನಲ್ಲಿ 13 ಜನ ನಮ್ಮನ್ನು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಕಣಕ್ಕಿಳಿಸಿ ಇವತ್ತು ನಾವು ಮಾಜಿ ಶಾಸಕರು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಕುಮಾರಣ್ಣ ರಾಷ್ಟ್ರವಾದದಿಂದ ಈ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಏನು ಗೂಳೂರಿನ ಜಿ ಎಸ್ ಶಿವಕುಮಾರಣ್ಣವರವರು ಅವ್ರ ನೇತೃತ್ವದಲ್ಲಿ 13 ಜನನು ಬಿಜೆಪಿ ಬೆಂಬಲಿಗರು ಗೆಲ್ತೀವಿ ಈಗಾಗಲೇ ಗೋಳೂರು ಗ್ರಾಮ ಪಂಚಾಯಿತಿ ಎರಡು ಬಾರಿ ಅಧ್ಯಕ್ಷರಾಗಿ ಒಮ್ಮೆ ಸದಸ್ಯರಾಗಿ ಈಗ ನಾಲ್ಕನೇ ಬಾರಿಗೆ ಪುನರಾಯ್ಕೆಯನ್ನು ಬಯಸಿ ಜಿಎಚ್ ಕೃಷ್ಣೇಗೌಡರವರು ಕಣಕ್ಕೆ ಇಳಿದಿದ್ದಾರೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಹಾಲಿ ಶಾಸಕ ಗೌರಿಶಂಕರ್ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಹೆಚ್ಚಿನ ಆದ್ಯತೆ ನೀಡಿದ್ದರಿಂದ ತಮ್ಮ ಜೆಡಿಎಸ್ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದು ಶತಸಿದ್ಧ ಎಂದು ಕೃಷ್ಣೇಗೌಡರ್ ಅವರು ಹೇಳಿದ್ದಾರೆ ತಾವು ಎರಡು ಬಾರಿ ಅಧ್ಯಕ್ಷರಾಗಿದ್ದು ಈ ಅವಧಿಯಲ್ಲಿ ಯಾವುದೇ ಲೋಪ ಬರದಂತೆ ಅಭಿವೃದ್ಧಿ ಕೆಲಸ ಮಾಡಿದ್ದಾಗಿ ಕೃಷ್ಣೇಗೌಡ ತಿಳಿಸಿದ್ದಾರೆ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 15 ವರ್ಷ ಮೂರು ಟರ್ಮಿಂದ ಕಂಟಿನ್ಯೂಸ್ ಆಗಿ ಆಡ್ತಾ ಬಂದಿದ್ದೀವಿ ಎರಡು ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಈ ಬಾರಿನೂ ಕೂಡ ಕಂಟೆಸ್ಟ್ ಮಾಡಿದ್ದೀವಿ ನಾಲ್ಕನೇ ಬಾರಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದೆ ಜನತೆಗೆ ಅದನ್ನು ಯಾವುದೇ ಕಾರಣಕ್ಕೂ ಒಂದು ತೂರು ತೊಡಕು ಮಾಡ್ಕೊಂಡ್ರೆ ಇಲ್ಲಿನವರೆಗೂ ಕೊಡ್ತಾ ಬಂದಿದ್ದೀವಿ ಎರಡು ಬಾರಿ ನನ್ನ ವಾರ್ಡಿಗೆ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿದ್ದಲ್ಲಿ ಗೆದ್ದು ಬಂದಿದ್ವಿ ನನ್ನ ಟೀಮ್ನಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಒಳ್ಳೆ ಎಜುಕೇಟೆಡ್ ಬಿಡಿಸಿದ್ವಿ ಗ್ರಾಮ ಪಂಚಾಯತ್ ಚುನಾವಣೆ ನಿಲ್ಲಿಸ್ಕೊಂಡಿದ್ವಿ ಮುಂದೆ ಜನ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸ್ದಾಗ ಯಾವುದೇ ತೊಂದರೆ ಕೊಡದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ರೋಡು ಚರಂಡಿ ಮತ್ತು ನೀರು ಮತ್ತು ಲೈಟ್ಗಳಿರ್ಬೋದು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಂಗೆ ಕೊಟ್ಕೊಂಬಂದಿದ್ದೀವಿ ಇಲ್ಲಿನವರೆಗೂ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಇಲ್ಲದೆ ಮಾಡ್ಕೊಂಡು ರೋಡ್ ಅಂತೂ ಸಾಕಷ್ಟು ಈಗ ನಿಂತಿರ್ತಕ್ಕಂಥ ಈಗಿರ್ತಕ್ಕಂಥ ನಮ್ಮ ಶಾಸಕರಾದ ಗೌರಿಶಂಕರ್ ಅವರು ಸಾಕಷ್ಟು ಗ್ರಾಂಟ್ಸ್ಗಳನ್ನ ಗೂಳೂರಿಗೆ ಹಾಕ್ಕೊಟ್ಟು ನಮ್ಮ ಪಂಚಾಯತಿಗಳಿಗೆ ಹಾಕ್ಕೊಟ್ಟವರು ಇವಾಗ ಸದ್ಯಕ್ಕೆ ಈಗ 8.5 ಕೋಟಿ ರೂಪಾಯಿ ಅನುದಾನ ನಮ್ಮ ಪಂಚಾಯತಿ ವ್ಯಾಪ್ತಿ ಕೊಟ್ಟಿದ್ದಾರೆ ನಮ್ಮ ಮೂಲಭೂತ ಸೌಕರ್ಯಗಳು ಏನು ರೋಡ್ ಬೇಕಾಗಿತ್ತು ಅದನ್ನೆಲ್ಲದೂ ಕೂಡ ಮಾಡ್ತಾ ಇದ್ದೀವಿ ಅಲ್ಲಿ ಕೆಲಸ ನಡೀತಾ ಇದೆ ಅದರಿಂದ ಜನತೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕೃಷ್ಣೇಗೌಡ ನೇತೃತ್ವದಲ್ಲಿ ಅಭ್ಯರ್ಥಿಗಳಾದ ರಾಜೇಶ್ವರಿ ಮಹಾದೇವಯ್ಯ ರಂಗಸ್ವಾಮಿ ಹರೀಶ್ ಕುಮಾರ್ ಜಿಎಸ್ ರೇಣುಕಪ್ಪ ಜೆಎಂ ಸತ್ಯವತಿ ತಮ್ಮ ಬೆಂಬಲಿಗರು ಮನೆ ಮನೆಗೆ ತೆರಳಿ ಮತ ನೀಡುವಂತೆ ಮನವಿ ಮಾಡಿಕೊಂಡರು ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು
ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಕನಿಷ್ಠ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡುವಂತೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಆಗ್ರಹಿಸಿದರು. ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಬುಧವಾರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರವರ 64ನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಕೇಕ್ ಕತ್ತರಿಸಿದ ಬಳಿಕ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಧ್ಯಕ್ಷರನ್ನ ನೇಮಕ ಮಾಡಿ 500 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಸ್ಥಾಪಿಸಿದ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಇದುವರೆಗೂ ಅನುದಾನವಾಗಲಿ ಪದಾಧಿಕಾರಿಗಳನ್ನಾಗಲಿ ನೇಮಕ ಮಾಡಿಲ್ಲ ಎಂದರು. ತಿಗುಣ ಸಮುದಾಯವು ಅಭಿವೃದ್ಧಿ ನಿಗಮಕ್ಕೆ ಬೇಡಿಕೆ ಸಲ್ಲಿಸಿದೆ. ಒಕ್ಕಲಿಗ ಸಮುದಾಯವು ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಒತ್ತಾಯಿಸಿದೆ. ಹಾಗಾಗಿ ಸರ್ಕಾರ ಕೂಡಲೇ ಒಕ್ಕಲಿಗ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಹಲವು ನಿಗಮಗಳನ್ನ ಸ್ಥಾಪಿಸಿದೆ. ಆದರೆ ಈವರೆಗೆ ನಿಗಮಗಳಿಗೆ ಸರಿಯಾದ ಅನುದಾನ ನೀಡಿಲ್ಲ ಎಂದರು. ನಮ್ಮ ಹೈಕಮಾಂಡ್ ಪ್ರತಿ ತಾಲೂಕು ಕೂಡ ಈಗಾಗಲೇ ಮೇಲ್ವಿಚಾರಕರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರ ಆದೇಶಗಳಂತೆ ನಮ್ಮ ಹೈಕಮಾಂಡ್ ಮತ್ತು ಜಿಲ್ಲಾ ಅಧ್ಯಕ್ಷರ ಆದೇಶದಂತೆ ಜಿಲ್ಲೆಯ ಶಾಸಕರು ಮತ್ತು ಮಾಜಿ ಶಾಸಕರು ಕಾರ್ಯನಿರ್ವಹಿಸಲಿಕ್ಕೆ ಈಗಾಗಲೇ ತಯಾರು ಮಾಡಿದ್ದೇವೆ. ಕ್ಯಾಂಡಿಡೇಟ್ಗಳಂತೆ ಈಗಾಗಲೇ ನಮ್ಮ ಪತ್ರಿಕಾ ಸ್ನೇಹಿತರು ಒಬ್ಬರು ಕೇಳ್ತಾ ಇದ್ರು, ಇಲ್ಲ ಪಕ್ಷ ಚಿಹ್ನೆ ಫೋಟೋ ಅಂತ ಕೇಳ್ತಿದ್ರು. ಯಾವುದೇ ಕಾರಣಕ್ಕೂ ಕೂಡ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಪಕ್ಷ ಬರಲಿಲ್ಲ, ಚಿಹ್ನೆ ಬರಲಿಲ್ಲ, ಮತ್ತು ಇಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ಸಂಬಂಧಗಳು, ಅಣ್ಣ ತಮ್ಮಂದಿರು, ಮತ್ತು ಹೆಚ್ಚಿನದಾಗಿ ಯಾರು ಗ್ರಾಮದಲ್ಲಿ ಆ ಗ್ರಾಮದ ಜನತೆ ನ್ಯೂನತವಾಗಿ ಒಳ್ಳೆಯತನದಲ್ಲಿ ಪ್ರೀತಿ ವಿಶ್ವಾಸ ಗೌರವದಿಂದ ನಡ್ಕೊಂಡಿರ್ತಾನೋ ಅಂಥವನ್ನ ಗುರುಸಿ ಗೆಲ್ಲಿಸುವಂಥ ಕೆಲಸ ಮತದಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ ಬಿಟ್ಟರೆ ಇಲ್ಲಿ ಪಕ್ಷ ಬರಲ್ಲ. ಉದಾಹರಣೆ ಈಗ ನಮ್ಮ ತಾಲೂಕಲ್ಲಿ ಬಯಸಿದ್ದ ನಾವು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದಲ್ಲಿ ಇರತಕ್ಕಂಥ ಕಾರ್ಯಕರ್ತರೆ ಇಲ್ಲಿ ಪಕ್ಷ ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಅತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರುವಂಥದ್ದು ಇಲ್ಲಿ ಪಕ್ಷ ಬರಲೇ ಇಲ್ಲ. ಸೊ ಆದರೂ ಕೂಡ ಬೆಂಬಲಿಗರು ಅಂತಾರಷ್ಟೇ, ಪಕ್ಷ ಬರದೇ ಹೋದರೂ ಕೂಡ ಬೆಂಬಲಿಗರು, ಇಂಥ ಪಕ್ಷದ ಬೆಂಬಲಿಗರು ಚುನಾವಣೆ ಸ್ಪರ್ಧೆ ಮಾಡಿದ್ದೇವೆ. ನಾವು ಇಷ್ಟು ಕೆಲಸ ಮಾಡಿದ್ದೇವೆ, ಇನ್ನೂ ಹೆಚ್ಚಿನ ಕೆಲಸ ಮಾಡಿಕೊಡ್ತೀವಿ ಅನ್ನತಕ್ಕಂಥ ಭರವಸೆಗಳು ನಾವೇ ಹಿಂದೆ ಕೊಟ್ಟಿದ್ದೀವೋ ಈಡೇರಿಸ್ತೀವಿ ಅನ್ನತಕ್ಕಂಥ ಒಂದು ಮಾಹಿತಿಗಳನ್ನ ಜನ ಕೊಟ್ಟು ಇವತ್ತು ಮತದಾರರಲ್ಲಿ ನಮ್ಮ ಎಲ್ಲರೂ ಕೂಡ ಈಗ ನೋಡಿ, ಈಗ ನಮ್ಮಲ್ಲಿ ಗೊಂದಲ ಏನಾಗಿದೆ ನಮ್ಮ ತಾಲೂಕಿನಲ್ಲಿ ಅಂದರೆ ಇನ್ನೊಂದು ಸುಮಾರು 740 ಜನ ಮೆಂಬರ್ ಬರ್ತಾರೆ ನಮ್ಮಲ್ಲಿ. ಅಂತರಲ್ಲಿ ಇವತ್ತು ನಮ್ಮಲ್ಲಿ ನನ್ನ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜನಪ್ಪ, ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಪರಿಶಿಷ್ಟ ಜಾತಿ ಘಟಕದ ಕೃಷ್ಣಮೂರ್ತಿ, ನಗರ ಘಟಕದ ಅಧ್ಯಕ್ಷ ಬೆಳ್ಳಿ ಲೋಕೇಶ್, ಮಹಿಳಾ ಘಟಕದ ಅಧ್ಯಕ್ಷ ತಾಹಿರಾ ಬೇಗಂ, ಯುವ ಘಟಕದ ಜಿಲ್ಲಾಧ್ಯಕ್ಷ ಹಿರೇಹಳ್ಳಿ ಮಹೇಶ್ ಇನ್ನಿತರರು ಹಾಜರಿದ್ದರು. ಕಳೆದ 5-6 ವರ್ಷಗಳಿಂದ ಜನರನ್ನು ಭೀತಿಗೊಳಿಸುತ್ತಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಕಳೆದ 5-6 ವರ್ಷಗಳಿಂದ ಜನರನ್ನ ಭಯಭೀತಗೊಳಿಸಿದ್ದ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿರುವ ಘಟನೆ ತಾಲೂಕಿನ ಹೆಬ್ಬೂರು ಹೋಬಳಿ ಬನ್ನಿಕುಪ್ಪೆಯಲ್ಲಿ ನಡೆದಿದೆ. ಸುಮಾರು 8 ವರ್ಷದ ಚಿರತೆ ಕಳೆದ 5-6 ವರ್ಷಗಳಿಂದ ಬನ್ನಿಕುಪ್ಪೆಯ ಸುತ್ತಮುತ್ತ ಜನರಿಗೆ ಕಾಟ ಕೊಡುತ್ತಾ ಭಯಭೀತರನ್ನಾಗಿಸಿತ್ತು. ಈ ಭಾಗದಲ್ಲಿ ರೈತರು ಜಾನುವಾರುಗಳು, ಕೋಳಿ, ಕುರಿ, ಮೇಕೆಗಳ ಮೇಲೆ ದಾಳಿ ನಡೆಸುತ್ತಾ ರೈತರಿಗೆ ತೀವ್ರ ಆತಂಕದ ಜೊತೆಗೆ ನಷ್ಟವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಚಿರತೆ ಹಾವಳಿಯನ್ನ ತಪ್ಪಿಸುವಂತೆ ಈ ಭಾಗದ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಆಗ್ರಹಿಸಿದ್ದರು. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ 1.5 ವರ್ಷದಿಂದಲೂ ಈ ಚಿರತೆ ಸೆರೆ ಹಿಡಿಯಲು ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಕೊನೆಗೂ ಕಳೆದ ರಾತ್ರಿ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಈ ಚಿರತೆ ಬೀಳುವ ಮೂಲಕ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಬೋನಿಗೆ ಬಿದ್ದಿರುವ ಚಿರತೆ ಸುಮಾರು 8 ವರ್ಷ ವಯಸ್ಸಾಗಿದ್ದು ಇದು ಈ ಭಾಗದಲ್ಲಿ ಹುಟ್ಟಿ ಬೆಳೆದಿದೆ. ಹಾಗಾಗಿ ದೂರದ ಕಾಡಿಗೆ ಬಿಡುವ ನಿರ್ಧಾರವನ್ನ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಚಿರತೆ ಕಾಡಿನಲ್ಲಿ ಹುಟ್ಟಿ ಬೆಳೆದಿದ್ದರೆ ಸಮಸ್ಯೆ ಇರುತ್ತಿರಲಿಲ್ಲ, ಆದರೆ ಚಿರತೆ ನಾಡಿನಲ್ಲೇ ಹುಟ್ಟಿ ಬೆಳೆದಿರುವುದರಿಂದ ಮತ್ತೆ ನಾಡಿಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಬಿಡಲು ಕೊಂಡೊಯ್ದಿರುವುದಾಗಿ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಹೆಚ್.ಸಿ. ಗಿರೀಶ್ ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಡಿಎಫ್ಒ ಗಿರೀಶ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಿ ರಾಜೇಂದ್ರ, ವಲಯ ಅರಣ್ಯಾಧಿಕಾರಿ ಎಚ್.ಎಲ್. ನಟರಾಜ್, ಮಂಜುನಾಥ್, ರವಿ, ಅರಣ್ಯ ರಕ್ಷಕರಾದ ಶಿವಲಿಂಗ ಸ್ವಾಮಿ, ಮೋಹನ್ ಕುಮಾರ್, ವಾಹನ ಚಾಲಕ ಬಾಲಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಮಹಿಳಾ ಸಚಿವೆಯಾಗಿದ್ದ ರೇಣುಕಾ ರಾಜೇಂದ್ರನ ನಿಧನರಾಗಿದ್ದಾರೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಮಹಿಳಾ ಸಚಿವೆ ಹಾಗೂ ಶಾಸಕಿಯಾಗಿದ್ದ ರೇಣುಕಾ ರಾಜೇಂದ್ರನ ವಿಧಿವಶವಾಗಿದ್ದಾರೆ. ಗುಂಡೂರಾವ್ ಸರ್ಕಾರದಲ್ಲಿ ರೇಷ್ಮೆ ಖಾತೆ ಸಚಿವೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದ ಮಾಜಿ ಸಚಿವೆ ರೇಣುಕಾ ರಾಜೇಂದ್ರನ್ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ 1972 ರಿಂದ 1978 ಅವಧಿಯಲ್ಲಿ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕಿಯಾಗಿ ವಿಧಾನಸಭೆ ಪ್ರವೇಶಿಸಿದ ರೇಣುಕಾ ರಾಜೇಂದ್ರನ್ ಬಳಿಕ 1978 ರಿಂದ 1983 ರವರೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಎರಡನೇ ಬಾರಿಗೆ ಶಾಸಕರಾಗಿದ್ದರು. 1985 ಒಮ್ಮೆ ಟಿಕೆಟ್ ಕೈತಪ್ಪಿ ಹೋದರು. 1989 ರಲ್ಲಿ ಮೂರನೇ ಬಾರಿಗೆ ಚಿಕ್ಕಬಳ್ಳಾಪುರ ಮೀಸಲು ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶಿಸಿ ಮುಖ್ಯಮಂತ್ರಿಯಾಗಿದ್ದ ಗುಂಡೂರಾವ್ ಸರ್ಕಾರದ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಎಐಸಿಸಿಯ ಸದಸ್ಯರಾಗಿಯೂ ರೇಣುಕಾ ರಾಜೇಂದ್ರನ್ ಸೇವೆ ಸಲ್ಲಿಸಿದ್ದಾರೆ. ಅವರ ತಂದೆ ಚಿನ್ನಪ್ಪ ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದರು. ಸಚಿವರಾಗಿದ್ದಾಗ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸುವುದಾಗಿ ವ್ಯಕ್ತಿಯೊಬ್ಬರಿಗೆ 25,000 ಲಂಚ ಪಡೆದ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಶಾಸಕರಾಗಿದ್ದ ಎಕೆ ಸುಬ್ಬಯ್ಯ ಈ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ರಾಜೀನಾಮೆಗೆ ಒತ್ತಾಯಿಸಿದರು. ಆಗ ವಿಧಾನಸಭೆಯಲ್ಲಿ ದೊಡ್ಡ ಕೋಲಾಹಲ ಎದ್ದು ಸಚಿವೆಯ ಸ್ಥಾನಕ್ಕೆ ರೇಣುಕಾ ರಾಜೇಂದ್ರನ್ ರಾಜೀನಾಮೆ ನೀಡಬೇಕಾಯಿತು. ಆದರೆ ಈ ಪ್ರಕರಣ ಸಾಧ್ಯವಾಗಲಿಲ್ಲ. ಇವರ ನಿಧನಕ್ಕೆ ಮಾಜಿ ಸಚಿವ ಆಂಜನೇಯರವರು ಕಂಬನಿ ನೀಡಿದ್ದು ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಂತಾಪ ಸೂಚಿಸಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ನಾಮಪತ್ರ ಸಲ್ಲಿಸಲಾಯಿತು. ದೇವನಹಳ್ಳಿ ತಾಲೂಕು ಕನ್ನಮಂಗಲ, ಕುಂದಾಣ, ಜಾದಿಗೆ, ಕೊಯ್ರಾ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಕಣಕ್ಕಿಳಿಯಲು ತಮ್ಮ ನಾಮಪತ್ರವನ್ನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಗಳ ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಇಂದು ಕಡೆ ದಿನವಾದ್ದರಿಂದ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಗೆಲುವಿನ ಹುಮ್ಮಸ್ಸಿನಿಂದ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸಿದರು. ಕಳೆದ 15 ವರ್ಷಗಳಿಂದ ಕುಂದಾಣ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ವಶದಲ್ಲಿದ್ದು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರ ಸಹಕಾರದಿಂದಲೂ ಗ್ರಾಮ ಪಂಚಾಯತಿ ಸದಸ್ಯರನ್ನೊಳಗೊಂಡಂತೆ ಮಾಡಿದ ಬಹಳಷ್ಟು ನಿದರ್ಶನಗಳು ಇವೆ. ಆದ್ದರಿಂದ ಬರುವ 27ರಂದು ನಡೆಯುವ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಜಯಶಾಲಿಯಾಗಿ ಮತ್ತೆ ಕಾಂಗ್ರೆಸ್ ವಶವಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಮಾಜಿ ಶಾಸಕ ಮುನಿನರಸಿಂಹಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾನ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಮುನೇಗೌಡರವರು ಕಣಕ್ಕಿಳಿಯುತ್ತಿದ್ದು ಗ್ರಾಮ ಸ್ವರಾಜ್ಯದ ಹಕ್ಕು ಮತ್ತು ಆಶಯಗಳನ್ನ ಕಾಪಾಡಿಕೊಂಡು ಸಶಕ್ತ ಭಾರತ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಜನರ ಬೆಂಬಲವನ್ನ ಪಡೆದು ನಾಮಪತ್ರವನ್ನ ಸಲ್ಲಿಸುತ್ತಿರುವುದಾಗಿ ಸೋಮಶೇಖರ್ ಅವರು ಅಭ್ಯರ್ಥಿಯ ಪರವಾಗಿ ತಿಳಿಸಿದರು. ಈ ವೇಳೆ ಎಲ್ಲಾ ಪಕ್ಷಗಳ ಮುಖಂಡರು ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೊಂದಿಗೆ ಗ್ರಾಮ ಪಂಚಾಯಿತಿಗಳ ಕಚೇರಿಗೆ ತೆರಳಿ ನಾಮಪತ್ರವನ್ನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ಕನ್ನಮಂಗಲ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀಯುತ ಮುನೇಗೌಡ ಅವರು ಕನ್ನಮಂಗಲ ಗ್ರಾಮ ಪಂಚಾಯತಿಯ ಕನ್ನಮಂಗಲ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಪ್ರಮುಖ ಆಶಯ ಗ್ರಾಮ ಸ್ವರಾಜ್ಯದ ಹಕ್ಕು ಮತ್ತು ಆಶಯಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಈ ಒಂದು ಸಶಕ್ತ ಭಾರತಕ್ಕಾಗಿ ಸಮಗ್ರ ಗ್ರಾಮ ಅಭಿವೃದ್ಧಿ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಯುವಶಕ್ತಿಗಳನ್ನು ಜೊತೆಗೆ ಕರೆದುಕೊಂಡು ಅವರು ಈ ಒಂದು ಸ್ಪರ್ಧೆಯನ್ನು ಮಾಡಲು ಇಚ್ಛಿಸಿದ್ದಾರೆ. ಸೋಮಶೇಖರ್, ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ನಾಮಪತ್ರ ಸಲ್ಲಿಕೆಯ ದಿನಾಂಕ ಮುಕ್ತಾಯವಾಗಿದೆ. ದೊಡ್ಡಮರಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಲು ಮೂರನೇ ಬಾರಿಗೆ ಯಲುವಹಳ್ಳಿ ಅನ್ನದಾನಿ ಎಂದು ಹೆಸರುವಾಸಿಯಾಗಿರುವ ಕೀರ್ತಿ ಹೈಟೆಕ್ ಡಾಬಾ ಮಾಲೀಕ ಸತೀಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಪಂಚಾಯಿತಿ ಫೈಟ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡನೇ ಹಂತದ ಮೂರು ತಾಲೂಕುಗಳಿಗೆ ನಿನ್ನೆ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಪಂಚಾಯತಿಗೆ ಯಲುವಹಳ್ಳಿ ಕ್ಷೇತ್ರದಿಂದ ಮೂರನೇ ಬಾರಿಗೆ ಆಯ್ಕೆ ಬಯಸಿ ಅನ್ನದಾನಿ ಎಂದೇ ಹೆಸರು ಗಳಿಸಿರುವ ಕೀರ್ತಿ ಹೈಟೆಕ್ ಡಾಬಾ ಮಾಲೀಕ ಸತೀಶ್ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮ ಗ್ರಾಮದಲ್ಲಿ ಎರಡು ಸದಸ್ಯ ಸ್ಥಾನಗಳಿಗೆ 4 ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ನನ್ನ ಮೇಲೆ ಭರವಸೆ ಇಟ್ಟು ವಿರೋಧಿಗಳು ನಾಮಪತ್ರ ವಾಪಸ್ಸು ಪಡೆಯುವ ವಿಶ್ವಾಸವಿದೆ. ಅವಿರೋಧ ಆಯ್ಕೆಯಾಗಿರುವ ಸೂಚನೆಗಳಿವೆ. ಯಾವ ರೀತಿಯಲ್ಲಿ ಗೆದ್ದರೂ ಗ್ರಾಮಾಭಿವೃದ್ಧಿ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿಗಾಗಿ ಅಧ್ಯಕ್ಷ ಸ್ಥಾನವು ನಮಗೆ ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಚುನಾವಣೆಗೆ ಹೊರಟಿದ್ದೇವೆ. ಪಂಚಾಯಿತಿಗೆ ಬರುವ ಎಲ್ಲಾ ಗ್ರಾಮಗಳನ್ನು ಸಂಪರ್ಕವಿದೆ, ಅವರ ವಿಶ್ವಾಸವೇ ನನಗೆ ಶ್ರೀರಕ್ಷೆಯಾಗಲಿದೆ ಎಂದರು. ಯಲುವಳ್ಳಿ ಗ್ರಾಮದಿಂದ ಎಲ್ಲರೂ ಕೂಡ ನನ್ನ ಮೂರನೇ ಬಾರಿಗೆ ಈ ಬಾರಿ ಆಯ್ಕೆ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ದಾರೆ.
ಆದರೂ ಕೂಡ ಕೆಲವರು ಆಕಾಂಕ್ಷಿಗಳಿದ್ದಾರೆ. ಎಲ್ರಿಗೂ ಒಂದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ. ಈಗಾಗಲೇ ಒಂದು 4-5 ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ನಾನು ಕೂಡ ಮೂರನೇ ಬಾರಿಗೆ ಪರೀಕ್ಷೆಗೆ ಇಳಿದು ಇವತ್ತು ಅಪ್ಲಿಕೇಶನ್ ಹಾಕಿದ್ದೀನಿ. ಇನ್ನೂ ವಾಪಸ್ ತೆಗೆಯೋಕ್ಕೆ ಒಂದು 4-5 ದಿವಸ ಸಮಯ ಇದೆ. ಖಂಡಿತ ನನಗೆ ಅದ್ರ ಬಗ್ಗೆ ಬಹಳ ನಿರೀಕ್ಷೆ ಇದೆ. ನಮ್ಮ ಊರಿನವರೆಲ್ಲ ಸೇರಿ ಹಿರಿಯರು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ಇನಾಮಿನೇಷನ್ ಮಾಡ್ತಾರೆ ಅಂತ ನನಗಂತೂ ಖಂಡಿತ ಇದೆ. ಈಗ ಎರಡು ಬಾರಿ ನಾನು ಗೆದ್ದಾಗ ಯಲವಳ್ಳಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿದ್ವಿ. ಒಂದು ನೀರಿನ ಅಭಿವೃದ್ಧಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಶೌಚಾಲಯಗಳಿರ್ಬೋದು, ಯಾರೇ ಆಗಲಿ ಊರುಗಳಲ್ಲಿ ಮನೆಗಳ ಹತ್ರ ಏನಾದರೂ ತೊಂದರೆ ಆದಾಗ ಹೋಗಿ ಸ್ಪಂದಿಸೋದಿರ್ಬೋದು, ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಎರಡು ಬಾರಿ ಕೂಡ ನನ್ನ ಚುನಾವಣೆಯಲ್ಲಿ ಫೇಸ್ ಮಾಡೇ ನಾನು ಗೆದ್ದಿದ್ದೀನಿ. ಜನ ಒಳ್ಳೆ ಮತ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ. ಈ ಬಾರಿ ಮೂರನೇ ಬಾರಿಗೆ ಈ ಒಂದು ಅಧ್ಯಕ್ಷ ಅಂತನೂ ಆಸೆ ಇಟ್ಕೊಂಡು ನಾವು ಈ ಪಂಚಾಯತಿಗೆ ಬರಬೇಕು ಅಂತ ಮೂರನೇ ಬಾರಿಗೆ ಕಣಕ್ಕಿಳಿತಾ ಇದ್ದೀನಿ. ಆದರೂ ಕೂಡ ನಮ್ಮ ಗ್ರಾಮದ ಮೇಲೆ ನಮ್ಮೆಲ್ಲ ಈ ನಮ್ಮ ಇನ್ನು ಸಂದರ್ಭದಲ್ಲಿ ದೊಡ್ಡಮರಳಿ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷ ವೆಂಕಟೇಶ್ ಅವರ ಅಣ್ಣ ಎಂಎಫ್ಸಿ ನಾರಾಯಣ ಸ್ವಾಮಿ ಸಹ ತಮ್ಮ ಬೆಂಬಲಿಗರ ನಾಮಪತ್ರ ಸಲ್ಲಿಕೆ ಮಾಡಿಸಿದರು. ಕೊಡವನಹಳ್ಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ದ್ಯಾವಣ್ಣ, ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ತಮ್ಮೇಗೌಡರು ತಮ್ಮ ಬೆಂಬಲಿಗರ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡಿದರೆ ಚದಲಪುರದಿಂದ ಮಂಜುನಾಥ್ ಸಹೋದರ ಉಮೇಶ್ ಸಹ ನಾಮಪತ್ರವನ್ನ ಸಲ್ಲಿಸಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿವೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋಶತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಗೊಂಡು ವರ್ಷ ಕಳೆದಿದೆ. ಈಗ ರಾಜ್ಯದ ನಾಯಕರು ಒಬ್ಬರ ಮೇಲೆ ಒಬ್ಬರು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ. ಆದರೆ ಈತ ಚಿಕ್ಕಬಳ್ಳಾಪುರ ತಾಲೂಕಿನ ಕೋಶತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 20 ಸ್ಥಾನಗಳಿಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರವಾಗಿ ತಮ್ಮ ಬೆಂಬಲ ಅಭ್ಯರ್ಥಿಗಳಿಗೆ ಕಣಕ್ಕಿಳಿಸುತ್ತಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ನಾಯಕರಾದ ನಂದಿ ಅಂಜನಪ್ಪ ಮತ್ತು ವಿನಯ್ ಶ್ಯಾಮ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿದ್ದು ತಮ್ಮ ಪಕ್ಷದ ಬೆಂಬಲದೊಂದಿಗೆ ಕಣಕ್ಕಿಳಿಯುವಂತೆ ಅಭ್ಯರ್ಥಿಗಳಲ್ಲಿ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಸಭೆ ನಡೆಸಿ ಮಾತನಾಡಿ, ಕೋಮುವಾದಿ ಪಕ್ಷ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವ ಕೆಲಸ ಮಾಡಬೇಕು. ಇದರಿಂದ ಈಗ ಕೋಶತಿಹಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 20 ಸ್ಥಾನಗಳಲ್ಲಿ ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ನಾವು ಮೇಲೆ ವಿಚಾರಣೆ ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಿಮ್ಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಆ ಪಾರ್ಟಿ ಜೊತೆ ನೀವು ಅಲಯನ್ಸ್ ಆಗಿ ಹೋಗಿ ಅಂತವ್ರೆ ಹೇಳಿದ ಮೇಲೆ ನಾವು ಈ ಪೋಷಕಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿ ಎಲ್ಲ ನಾವು ಒಗ್ಗಟ್ಟಾಗಿ ಅಭ್ಯರ್ಥಿಗಳು ನಿಲ್ಲಿಸಿದ್ದೀವಿ. ಇದರಲ್ಲಿ ಪಾರ್ಟಿ ಏನು ಬರಲ್ಲ, ಆದರೆ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಈ 19 ಸೀಟುಗಳಿಗೆ ನಾವು ನಿಲ್ಲಿಸಿದ್ದೇವೆ. ನಾವು 100% ನಾವು ನಮ್ಮ ಪೋಷಕಟ್ಟೆ ಗ್ರಾಮ ಪಂಚಾಯತಿಯಲ್ಲಿ ಮೆಜಾರಿಟಿ ಅಂತ ಇವತ್ತು ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರದು ಇವತ್ತು ಹುಟ್ಟದ ಹಬ್ಬ ಅಲ್ಲ ಇವತ್ತು ಕುಮಾರಸ್ವಾಮಿ ನಿನ್ನೆ ನಾಳೆ ನಮ್ಮ ರೇವಣ್ಣವ್ರದ್ದು ಹುಟ್ಟದ ಹಬ್ಬ ಇದೆ. ಅದಕ್ಕೆ ವಿಶೇಷವಾಗಿ ಇವತ್ತು ಆಂಜನೇಯ ಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಹೋಗಂಗಿಲ್ಲ, ನಾನು ಹೋಗಬಾರ್ದು ನಮ್ಮ ಚಿಕ್ಕಪ್ಪತ್ತಿರೋದ್ರಿಂದ ಇವತ್ತು ಪೂಜೆನು ಕುಮಾರಸ್ವಾಮಿಗೋಸ್ಕರ ಪೂಜೆನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಇವತ್ತು ಹುಟ್ಟದ ಹಬ್ಬ ಶುಭಾಶಯ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಹೇಳ್ಬೇಕು, ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆನ ಮಾಡಿದವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿ ಇದ್ರು ಮಾಡಿದ್ರು. 100 ವರ್ಷ ಅವರ ಆಯಸ್ಸು ಇರಲಿ, 100 ವರ್ಷ ಬದುಕಲಿ, ಈ ರಾಜ್ಯದ ಮುಖ್ಯಮಂತ್ರಿ ಪುನಃ ಆಗ್ಬೇಕು ಅಂತೇಳಿ ನಮ್ಮ ಕೋಶತಿಹಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಕೇಳ್ಕೊಳ್ತೀವಿ. ಸಭೆಯಲ್ಲಿ ಕೋಶತಿಹಳ್ಳಿ ವ್ಯಾಪ್ತಿಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಸೇರಿದಂತೆ ವಿವಿಧ ಗ್ರಾಮಸ್ಥರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೆಲ್ತ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ತಿಳಿಸಿದರು. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ತಿಳಿಸಿದರು. ಪಾವಗಡ ಪಟ್ಟಣದ ಕುಂಬಾರ ಬೀದಿಯಲ್ಲಿ ವಾಸವಾಗಿರುವ ಶ್ರೀ ರಂಗಸ್ವಾಮಿ ಅವರಿಗೆ 10,000 ರೂಪಾಯಿ ನಗದು ನೀಡಿ ಮಾತನಾಡಿದರು. ಬಡ ಕುಟುಂಬದ ರಂಗಸ್ವಾಮಿರವರು ಮೆದುಳಿನ ಕಾಯಿಲೆಯಿಂದ ಬಳಲುತ್ತಿರುವ ವಿಷಯ ತಿಳಿದ ಹೆಲ್ಪ್ ಸೊಸೈಟಿ ತಂಡ ಮನೆಗೆ ಭೇಟಿ ನೀಡಿ ರೋಗಿಯ ಆರೋಗ್ಯ ವಿಚಾರಿಸಿ 10,000 ರೂಪಾಯಿ ಸಹಾಯ ಮಾಡಿದರು. ಈ ರೋಗ ಬಹಳ ಅಪಾಯಕಾರಿ, ಹಾಗಾಗಿ ವಿಷಯ ತಿಳಿದು ರೋಗಿಯ ಕುಟುಂಬದವರಿಗೆ ಧನ ಸಹಾಯ ಮಾಡಲಾಯಿತು. ಈ ಹಣವನ್ನ ಹೆಲ್ಪ್ ಸೊಸೈಟಿ ಸದಸ್ಯರಾದ ಹರೀಶ್ ಕುಮಾರ್ ನೀಡಿದ್ದಾರೆ ಎಂದು ಮಾನವ್ ಶಶಿಕಿರಣ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಕಾಂತ್, ಹರೀಶ್ ಕುಮಾರ್, ನಮ್ಮ ಹಕ್ಕು ಅಧ್ಯಕ್ಷರು ಗಿರೀಶ್, ಶಶಿಕಲಾ, ಅನಿಲ್ ಕುಮಾರ್, ಭರತ್ ಸಾಗರ್ ಇನ್ನಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.